ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತಹ ವರ್ಲ್ಡ್ ಕಪ್ ಫೈನಲ್ ಶುರುವಾಗಿದೆ. ಆಸ್ಟ್ರೇಲಿಯಾ ಟಾಸ್ ಗೆದ್ದು ಏನು ಫೀಲ್ಡಿಂಗ್ ನ ಚೂಸ್ ಮಾಡ್ಕೊಂಡಿದೆ, ಹಾಗೆ ಭಾರತ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ. ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಇಡೀ ಭಾರತದಾದ್ಯಂತ ಎಲ್ಲರೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಇವತ್ತು ಏನು ಇಂಡಿಯಾ ವರ್ಲ್ಡ್ ಕಪ್ ನ ವಿನ್ ಆಗ್ಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ರೆ, ಇದಕ್ಕೆ ಸೆಲೆಬ್ರಿಟೀಸ್ ಏನು ಹೊರತಾಗಿಲ್ಲ. ನನ್ನ ಜೊತೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕನ್ನಡದ ರ್ಯಾಪರ್ ಆಗಿರುವಂತಹ ಚಂದನ್ ಶೆಟ್ಟಿ ಇದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ಮ್ಯಾಚ್ ಶುರುವಾಗಿರುವಂತಹದ್ದು, ಏನು ಆಸ್ಟ್ರೇಲಿಯಾ ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡ್ಕೊಂಡಿದೆ, ಸೊ ಟೀಮ್ ಇಂಡಿಯಾ ಎಷ್ಟು ಟಾರ್ಗೆಟ್ ಕೊಡ್ಬೋದು ಸರ್? ಆಕ್ಚುಲಿ ನರೇಂದ್ರ ಮೋದಿ ಸ್ಟೇಡಿಯಂ ಬಂದ್ಬಿಟ್ಟು ತುಂಬಾ ದೊಡ್ಡ ಸ್ಟೇಡಿಯಂ ಆಗಿರೋದ್ರಿಂದ ಸಿಕ್ಸ್ಗಳು ಬರೋದು ಸ್ವಲ್ಪ ಅಂದ್ರೆ ಯೂಶ್ವಲಿ ಬರುತ್ತಲ್ಲ ಅಷ್ಟು ಸಿಕ್ಸ್ಗಳು ಬರೋದು ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಮ್ಮ ಪವರ್ಫುಲ್ ಬ್ಯಾಟ್ಸ್ಮನ್ಸ್ಗಳಿದ್ದಾರೆ, ನಮ್ಮ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಸಖತ್ತು ಸಿಕ್ಸ್ಗಳನ್ನ ಬಾರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಅಂದಾಜು ಒಂದು 320 ಪ್ಲಸ್ ಒಂದು 320-350 ಒಳಗಡೆ ನಾವು ಸ್ಕೋರ್ ಮಾಡ್ತೀವಿ ಅನ್ನೋ ಅಂತ ಅನಿಸ್ತಾ ಇದೆ. 350ಕ್ಕಿಂತ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಒಂದು ಮಟ್ಟಕ್ಕೆ ನಾವು ಸೇಫ್ ಆಗಿದ್ದೀವಿ ಅಂತಲೇ ಅನ್ಕೊಬೋದು. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದವರು ಏನು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ. ಬಿಕಾಸ್ ಟಾಸ್ ಗೆದ್ಬಿಟ್ಟು ಅವರು ಫೀಲ್ಡಿಂಗ್ನ ಚೂಸ್ ಮಾಡಿದ್ದಾರೆ, ಫಸ್ಟ್ ಬ್ಯಾಟಿಂಗ್ ಇಂಡಿಯಾಗೆ ಬಿಟ್ಕೊಟ್ಟಿದ್ದಾರೆ. ಇಂಡಿಯಾದವರೇನೋ ಟಾಸ್ ಗೆದ್ದಿದ್ರೆ ಖಂಡಿತವಾಗ್ಲೂ ಇಂಡಿಯಾದವ್ರು ಬ್ಯಾಟಿಂಗೇ ಚೂಸ್ ಮಾಡ್ತಾ ಇದ್ರು. ನೋಡೋಣ, ಮೇ ಬಿ ಆಸ್ಟ್ರೇಲಿಯಾದವ್ರಿಗೆ ಅವ್ರ ಬೌಲರ್ಸ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇರಬೇಕು. ಸರ್, ಈಗ ಆಲ್ರೆಡಿ ಅಂದ್ರೆ ಆಸ್ಟ್ರೇಲಿಯಾ ಕಳೆದ 2-3 ಮ್ಯಾಚ್ ಅಲ್ಲಿ ಕಡಿಮೆ ಸ್ಕೋರ್ನು ಏನು ಟಾರ್ಗೆಟ್ ನ ರೀಚ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತು ಲಾಸ್ಟ್ ಸೌತ್ ಆಫ್ರಿಕಾ ಮತ್ತೆ ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ. ಸೊ ಇವತ್ತು ಕೂಡ ಅಷ್ಟೇ ಕಷ್ಟ ಆಗ್ಬೋದು ಆಸ್ಟ್ರೇಲಿಯಾಗೆ. ಹಾ, ಅದೇನೆ ನನಗೂ ಅದೇ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾದವ್ರು ಕೊಟ್ಟಿದ್ದಂತ ಚಿಕ್ಕ ಸ್ಕೋರ್ನೇ ಅವರು ಸ್ಕೋರ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡ್ರು. ಒಂದೊಂದು ಓವರ್ಗೆ ಒಂದೊಂದೇ ರನ್ ಎರಡೆರಡು ರನ್ ತರ ಸ್ಕೋರ್ ಮಾಡಿಕೊಂಡು ಅವರು ಆಟಾಡ್ತಾ ಇದ್ರು. ಸೌತ್ ಆಫ್ರಿಕನ್ ಬೌಲರ್ಸ್ ಕೂಡ ಚೆನ್ನಾಗೆ ಬೌಲ್ ಮಾಡ್ತಾ ಇದ್ರು. ಬಟ್ ಸ್ಟಿಲ್ ಆಸ್ಟ್ರೇಲಿಯನ್ ಬ್ಯಾಟಿಂಗ್ ಲೈನ್ ಕೂಡ ಚೆನ್ನಾಗಿದೆ. ಅವರು ಕೂಡ 7 ವಿಕೆಟ್ ಡೌನ್ ಆಗಿದ್ರು ಕೂಡ ಅವರು ಬ್ಯಾಟಿಂಗ್ ಅಂದ್ರೆ ತುಂಬಾ ಡಿಫೆನ್ಸಿವ್ ಆಗಿ ಆಟ ಆಡಿದ್ದಾರೆ. ಸೊ ಅದೇ ಡಿಫೆನ್ಸಿವ್ ಆಟ ಇವತ್ತು ಆಡಕ್ಕೆ ಇಂಡಿಯಾದವ್ರು ಅಷ್ಟು ಕಮ್ಮಿ ಸ್ಕೋರ್ ಅಂತೂ ಕೊಡೋದಿಲ್ಲ ಫಾರ್ ಶ್ಯೂರ್. ಅವರು ಲಾಸ್ಟ್ ಸೆಮಿಫೈನಲ್ಸ್ ಅಲ್ಲಿ ಸೌತ್ ಆಫ್ರಿಕಾದವ್ರು ಕಮ್ಮಿ ಸ್ಕೋರ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅವರು ಓಕೆ ಸ್ಕೋರ್ ಕಮ್ಮಿ ಇದೆಯಲ್ಲ ಬಾಲ್ಗಳು ಜಾಸ್ತಿ ಇದೆ ನಾವು ರನ್ನೇ ಹರಿಬರಿಲಿ ನಾವು ಹೊಡೆದು ವಿಕೆಟ್ ಹೋಗಿಸ್ಕೊಳ್ಳೋದಕ್ಕಿಂತ ನಿಧಾನ ಕೊಡ್ದು ವಿನ್ ಆಗೋಣ ಅನ್ನೋ ಒಂದು ಸ್ಟ್ರಾಟಜಿಲಿ ಅವ್ರು ಆಡಿದ್ರು. ಬಟ್ ಇವತ್ತು ಇಂಡಿಯಾದವರು ಖಂಡಿತವಾಗ್ಲೂ ಒಂದು 350 ಒಳಗಡೆ 320-350 ಒಳಗಡೆ ಸ್ಕೋರ್ ಕೊಡ್ತು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆಸ್ಟ್ರೇಲಿಯಾದವ್ರಿಗೆ ತುಂಬಾ ಪ್ರೆಷರ್ ಇರುತ್ತೆ, ಅವರು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮ್ಯಾನೇಜ್ ಮಾಡೋದ್ ಬೇಡ, ಇಂಡಿಯಾನೇ ವಿನ್ ಆಗ್ಬೇಕು ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಇಂಡಿಯಾ ಸ್ಟ್ರೆಂತ್ ಖಂಡಿತವಾಗ್ಲೂ ಬೌಲಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಎರಡ್ ಕಡೆನು ಬ್ಯಾಟ್ಸ್ಮನ್ ಗಳು ಸಖತ್ ಆಗಿ ಇದಾರೆ. ಎಲ್ಲ ಹಿಟ್ಟರ್ಸ್ ಗಳ ಇರೋದು ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಯ್ಯರ್ ಅವರು, ಹಾಗೆ ಸೂರ್ಯಕುಮಾರ್ ಅವರು, ಪ್ರತಿಯೊಬ್ಬರು ಎಲ್ಲರೂ ಸಖತ್ತಾಗಿರೋರು ಎಲ್ಲ ಬ್ಯಾಟ್ಸ್ಮನ್ ಗಳನ್ನೇ ಇದ್ದಾರೆ. ಅಂಡ್ ನಮ್ಮ ಕೆಎಲ್ ರಾಹುಲ್ ಅವ್ರನ್ನ ಮಿಸ್ ಮಾಡಂಗೆ ಇಲ್ಲ, ಅವರು ಕೂಡ ಲಾಸ್ಟ್ ಮ್ಯಾಚ್ 100 ಸ್ಕೋರ್ ಮಾಡಿರೋರು. ಸೊ ಆ ಕಡೆನು ಅಷ್ಟೇ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಗಳಿದ್ದಾರೆ, ಮ್ಯಾಕ್ಸ್ವೆಲ್ ಅನ್ನೋ ಅಂತ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಗಳಿದ್ದಾರೆ ಅದರಲ್ಲೂ. ಸೊ ಎರಡೂ ಕಡೆ ಸ್ಕೋರ್ ಹೊಡಿಯೋಕೆ ಅಂತ ಬ್ಯಾಟ್ಸ್ಮನ್ ಗಳಿದ್ದಾರೆ, ಬಟ್ ಬೌಲಿಂಗ್ ಅಲ್ಲಿ ವಿಕೆಟ್ ತೆಗಿಯೋರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ನಮ್ಮ ಇಂಡಿಯಾದ ಸ್ಟ್ರೆಂತ್ ಬಂದ್ಬಿಟ್ಟು ಬೌಲಿಂಗ್, ಅದು ಮೊಹಮ್ಮದ್ ಶಮಿ ಅವರಾಗಿರ್ಬೋದು ಮತ್ತೆ ಸಿರಾಜ್ ಅವರಾಗಿರ್ಬೋದು. ಸೊ ಇವರೆಲ್ಲ ನನ್ಗೆ ಗೊತ್ತಿರಂಗೆ ಇವತ್ತು ಅವ್ರನ್ನ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ನ ಕಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಸರ್, ಇದು ಕೇಳಬಾರ್ದು, ಆಕ್ಚುಲಿ ನಮ್ಗೆ ಇಂಡಿಯಾ ಟೀಮ್ ಅಂದ್ರೆ ಎಲ್ಲರೂ ಫೇವರೇಟ್ಸ್. ನಿಮ್ಮ ಪರ್ಸನಲ್ ಫೇವರೇಟ್ ಪ್ಲೇಯರ್ ಯಾರು ಸರ್, ಯಾಕೆ? ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರೇನೆ. ಯಾಕಂತ ಹೇಳಿದ್ರೆ ಅವರು ಒಂದು ಡೆಡಿಕೇಶನ್, ಕ್ರಿಕೆಟ್ ಮೇಲಿರುವಂತಹ ಒಂದು ಡೆಡಿಕೇಶನ್ ಇರ್ಬೋದು, ಅವ್ರ ಫಿಟ್ನೆಸ್ ಇರ್ಬೋದು, ಅವರು ಒಂದು ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಅವರು ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಸ್ವಲ್ಪ ಫಾರ್ಮ್ ಅಲ್ಲಿ ಇರಲಿಲ್ಲ. ಸೊ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಒಂದು ಮ್ಯಾಚಲ್ಲಿ 100 ಹೊಡಿತಾನೆ, ಇನ್ನೊಂದು ಮ್ಯಾಚಲ್ಲಿ ಏನಾದರೂ 10 ರನ್ಗೆ ಔಟ್ ಆಯಿತು ಅಂತ ಹೇಳಿದ್ರೆ ಅವ್ನಿಗೆ 100 ಹೊಡೆದಾಗ ಅವ್ರಿಗೆ ಜೈ ಅಂತ ಹೇಳ್ತಾರೆ, ಬೇಗ ಔಟ್ ಆದಾಗ ಅವ್ರಿಗೆ ಬೈತಾರೆ. ಸೊ ಹಾಗಾಗಿ ತುಂಬ ಪ್ರೆಷರ್ ಇರುತ್ತೆ ಕ್ರಿಕೆಟ್ ಪ್ಲೇಯರ್ ಮೇಲೆ. ಬಟ್ ಅಂಥದ್ರಲ್ಲಿ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಕಳ್ಕೊಂಡಿದ್ರು ಸ್ವಲ್ಪ ವರ್ಷಗಳ ಹಿಂದೆ. ಸೊ ಈಗ ಮತ್ತೆ ಫಾರ್ಮಲ್ಲಿ ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಅವರು ಸೆಟ್ ಮಾಡಿದಂಥ ರೆಕಾರ್ಡ್ನ ಕೂಡ ಬ್ರೇಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟ್. ಸರ್, ಇವತ್ತಿನ ಮ್ಯಾಚ್ ನೋಡ್ಲಿಕ್ಕೆ ನೀವ್ ಯಾವ ರೀತಿ ಪ್ರಿಪೇರ್ ಆಗಿದ್ದೀರ ಈಗ ಆಲ್ರೆಡಿ ಮನೇಲೆಲ್ಲ? ನಾನಂತೂ ಸಖತ್ ಪ್ರಿಪೇರ್ ಆಗಿದ್ದೀನಿ. ನೀವು ಬಿಟ್ಟ ತಕ್ಷಣ ಓಡೋಗ್ಬಿಟ್ಟು ನಾನು ಫಸ್ಟ್ ಟಿವಿ ಮುಂದೆ ಕೂತ್ಕೊಳ್ತೀನಿ. ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಟಾಸ್ ವಿನ್ ಆಗಿದ್ದಾರೆ ಅಂತ ಗೊತ್ತಾದ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಐ ಜಸ್ಟ್ ವಾಂಟ್ ಟು ಗೋ ಅಂಡ್ ವಾಚ್ ದ ಮ್ಯಾಚ್ ಇವಾಗ. ಸರ್, ನೀವು ಈ ಸತಿ ವರ್ಲ್ಡ್ ಕಪ್ ಸ್ಪೆಷಲ್ ಆಗಿ ಒಂದು ಸಾಂಗ್ ಮಾಡಿರುವಂತಹದ್ದು, ಅದನ್ನ ಆಡ್ತೀರಾ? ಖಂಡಿತ, ಡೆಫಿನೆಟ್ಲಿ ಹಾಡ್ತೀನಿ.
ಗಲ್ಲಿ ಗಲ್ಲಿ ಸಂಧಿ ಗಲ್ಲಿ ಊರು ಕೇರಿ ಬಜಾರ್ ಅಲ್ಲಿ ಹಳ್ಳಿಯಿಂದ ದಿಲ್ಲಿ ಹೇಳ್ತಿರೋದೊಂದೇ ಎದುರಳ್ಳಿ ಯಾರೇ ಇರ್ಲಿ ಎಂತವ್ರೇ ಆಗಿರ್ಲಿ ಜೋರಾಗಿ ಹೇಳು ವರ್ಲ್ಡ್ ಕಪ್ ನಮ್ದೇ ಗಲ್ಲಿ ಗಲ್ಲಿ ಸಂಧಿ ಗಲ್ಲಿ ಊರು ಕೇರಿ ಬಜಾರ್ ಅಲ್ಲಿ ಹಳ್ಳಿಯಿಂದ ದಿಲ್ಲಿ ಹೇಳ್ತಿರೋದೊಂದೇ ಎದುರಳ್ಳಿ ಯಾರಿರ್ಲಿ ಎಂತವ್ರೇ ಆಗಿರ್ಲಿ ಜೋರಾಗಿ ಹೇಳು ವರ್ಲ್ಡ್ ಕಪ್ ನಮ್ದೇ 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 ಜೈ ಹೋ ಇಂಡಿಯಾ. ಸೊ ಇದಿಷ್ಟು ರ್ಯಾಪರ್ ಚಂದನ್ ಶೆಟ್ಟಿ ಅವ್ರು ಹೇಳ್ತಾ ಇರುವಂತದ್ದು. ಕೇವಲ ನಾವು ಮಾತ್ರ ಅಲ್ಲ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲರೂ ಹೇಳ್ತಿರೋದು ಈ ಸಲ ವರ್ಲ್ಡ್ ಕಪ್ ನಮ್ದೇ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಈ ಒಂದು ವರ್ಲ್ಡ್ ಕಪ್ ಮ್ಯಾಚ್ ಗೆ ಕಾತರರಾಗಿದ್ದಾರೆ. ಈಗ ಆಲ್ರೆಡಿ ಮ್ಯಾಚ್ ಶುರು ಆಗಿದೆ. ಸೊ ನೋಡೋಣ, ಇವತ್ತು ವರ್ಲ್ಡ್ ಕಪ್ ನಮ್ದೇ ಆಗ್ಬೇಕು ಅನ್ನೋದು ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಶ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.